ಭಾರತೀಯ ಸಂವಿಧಾನ ಮನುಷ್ಯರಿಗೆ ಹಕ್ಕು ಮತ್ತು ಕರ್ತವ್ಯಗಳನ್ನು ಕೊಡಮಾಡಿದೆ. ಆದರೆ ನಮ್ಮೊಟ್ಟಿಗೆ ಸಹಜೀವನ ನಡೆಸುವಂಥ ಪ್ರಾಣಿ ಪಕ್ಷಿ ಸಸ್ಯ ಸಂಪತ್ತು ಫ್ಲೋರಾ ಆ್ಯಂಡ್ ಫೌನಾ ಅಂತೇನು ಹೇಳ್ತೀವಿ, ಇವುಗಳಿಗೆ ಯಾವುದೇ ಹಕ್ಕು ಮತ್ತು ಕರ್ತವ್ಯವನ್ನು ಕೊಟ್ಟಿಲ್ಲ. ಕಾರಣ ಅವುಗಳಿಗೆ ನಾವು ಹಕ್ಕು ಮತ್ತು ಕರ್ತವ್ಯವನ್ನು ಕೊಟ್ಟರೂ ಕೂಡ ಗುರುತಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಈ ಭೂಮಿ ಮೇಲೆ ಮನುಷ್ಯ ವಿಚಾರವಂತ ಪ್ರಾಣಿ, ಹಾಗಾಗಿ ಅವನಿಗೆ ಹಕ್ಕು ಮತ್ತು ಕರ್ತವ್ಯಗಳನ್ನು ಸಂವಿಧಾನ ಕೊಡಮಾಡಿದ್ದು. ಈ ಪ್ರಾಣಿ ಮತ್ತು ಪಕ್ಷಿಗಳನ್ನು ಅವ ತನ್ನ ಮೂಲಭೂತ ಕರ್ತವ್ಯ ಅಂತ ತಿಳ್ಕೊಂಡು ಅವುಗಳನ್ನು ಸಂರಕ್ಷಿಸಬೇಕಾಗಿದೆ. ಬಹಳ ದುಃಖದಿಂದ ನಾನೊಂದು ಸಂಗತಿಯನ್ನು ಇಲ್ಲಿ ಹೇಳಬೇಕು. ಇತ್ತೀಚೆಗೆ COVID-19 ಪಿಡುಗು ಹಬ್ಬಿ ಹರಡಿದಾಗ ನಾವೆಲ್ಲ ನಮ್ಮ ನಮ್ಮ ಮನೆಗಳೊಳಗೆ ಬಂಧಿಯಾಗೇವಿ. ಆದರೆ ಇದರಿಂದ ಪರಿಸರದ ಮೇಲೆ ಏನಾದರೂ ದುಷ್ಪರಿಣಾಮ ಅಥವಾ ಒಳ್ಳೆಯ ಪರಿಣಾಮ ಅಥವಾ ಅಡ್ಡ ಪರಿಣಾಮಗಳು ಏನಾದರೂ ಇದಾವ ಅಂತ ನಾವೇನಾದರೂ ಯೋಚನೆ ಮಾಡಲಿಕ್ಕೆ ಹೊರಟ್ರೆ, ಮನುಷ್ಯನ ಮೂಗು ತೂರಿಸುವಿಕೆ ಕಡಿಮೆ ಆದಾಗಿನಿಂದ ಬಹುಶಃ ನಮ್ಮೊಟ್ಟಿಗೆ ಸಹಜೀವನ ನಡೆಸುವಂಥ ಪ್ರಾಣಿ ಮತ್ತು ಪಕ್ಷಿಗಳ ಬದುಕು ಸಹ್ಯವಾಗ್ಯದ ಅಂತ ನನ್ನಂಥವ್ರು ಅಂದ್ಕೊಂಡಿದ್ವಿ. ಆದರೆ ದುರ್ದೈವ, ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳ ಮಧ್ಯೆ ಈ ವಾಹನಗಳ ಭರಾಟೆ ಎಷ್ಟರ ಮಟ್ಟಿಗೆ ಅದ ಅಂತಂದರೆ, ಈ ಲಾಕ್ಡೌನ್ ಸಂದರ್ಭದೊಳಗೂ ಕೂಡ ಪ್ರತಿ ದಿವಸ ಸುಮಾರು 10-12 ಪ್ರಾಣಿಗಳು ವಾಹನಗಳ ಬುಡಕ್ಕೆ ಸಿಲುಕಿ ರೋಡ್ ಕಿಲಿಂಗ್ಸ್, ರಸ್ತೆ ಮೇಲೆ ಹಾದಿ ಹೆಣ ಆಗುವಂಥದ್ದನ್ನು ನೋಡಿ ನಾವು ಸುಮ್ಮನಿರೋದು ಹೆಂಗ ಅಂತ. ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಡಿಯೊಳಗೆ ಎಲ್ಲವೂ ಸರ್ಕಾರದ ಆಸ್ತಿ ಅಂತ ಪರಿಗಣಿತವಾಗಿ ಅವುಗಳನ್ನು ಸಂರಕ್ಷಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ಘೋಷಿಸಲಾಗಿದೆ. ರಾಷ್ಟ್ರೀಯ ವನ್ಯಜೀವಿ ಯೋಜನಾ ನೀತಿ ಏನದ 2017-2031 ಅದು ಜನರ ಸಹಭಾಗಿತ್ವದೊಳಗೆ ಪ್ರಾಣಿ ಮತ್ತು ಪಕ್ಷಿಗಳನ್ನು ಸಂರಕ್ಷಿಸೋದು ಹೆಂಗೆ ಮತ್ತು ಅವುಗಳನ್ನು ಸಂರಕ್ಷಿಸೋದು ಯಾಕೆ ಅನ್ನೋ ಮಹತ್ವವನ್ನು ಹೇಗೆ ನಾವು ಜನರಲ್ಲಿ ಅರಿವು ಮೂಡಿಸಬಹುದು ಅನ್ನೋದ್ರ ಬಗ್ಗೆ ಒಂದು ಪ್ರತ್ಯೇಕ ಅಧ್ಯಾಯವನ್ನೇ ಬರೆಯಲಾಗಿದೆ. ನಾವೆಲ್ಲ ಗಮನದೊಳಗಿಟ್ಕೋಬೇಕು, ನಮ್ಮ ದೇಶದ ಪ್ರಥಮ ವನ್ಯಜೀವಿ ಕ್ರಿಯಾ ಯೋಜನೆ ಜಾರಿಗೆ ಬಂದಿದ್ದು 1983. ತದನಂತರದಿಂದ ಇಲ್ಲಿವರೆಗೂ ನಾವು ನೋಡೋದಾದರೆ ಬಹುಶಃ ಅವು ನೈಸರ್ಗಿಕ ಸಾವನ್ನು ಸತ್ತಿದ್ದ ಕಡಿಮೆ, ಈ ಮನುಷ್ಯರ ಉಪಟಳದಿಂದ ಅಥವಾ ಮನುಷ್ಯರಿಂದ ಅಪಮೃತ್ಯು ಒಳಗಾಗಿದ್ದ ಸಂಖ್ಯೆನೇ ಜಾಸ್ತಿ ಅನ್ನುವಂತೆ ಅಂಕಿಸಂಖ್ಯೆಗಳು ನಮ್ಮಲ್ಲಿ ಕಳವಳವನ್ನು ಹುಟ್ಟಿಸ್ತವೆ. ಹಾಗಾಗಿ ಬಲ್ಲವರು ಹೇಳೋದು, ನಾಡಿನ ಪ್ರಾಣಿ ಕಾಡಿಗೆ ಹೋಗಲಿ, ಕಾಡಿನ ಪ್ರಾಣಿ ನಾಡಿಗೆ ಬರಲಿ, ಸಾಯೋದು ಮಾತ್ರ ಕಾಡಿನ ಪ್ರಾಣಿ ಅಂತ. ನಾನು ಬೇಡ್ಕೊಳ್ಳೋದಿಷ್ಟೇ, ಧಾರವಾಡದೊಳಗೆ ಇತ್ತೀಚೆಗೆ ಪಾಮ್ ಸಿವೆಟ್ ಅಂದರೆ ಪುನುಗುಬೆಕ್ಕು, ಇನ್ನೊಂದು ಬ್ಯಾಂಡೆಡ್ ಸಿವೆಟ್, ಜೊತೆಗೆ ಜಂಗಲ್ ಕ್ಯಾಟ್ ಮತ್ತು ಮುಂಗುಸಿಗಳು ಪ್ರತಿನಿತ್ಯ 2-4 ವಾಹನಗಳ ಗಾಲಿಗಳ ಬುಡದೊಳಗೆ ಬಂದು ಅಪ್ಪಚ್ಚಿಯಾಗಿ ಸಾಯ್ಲಿಕ್ಕತ್ತಾವೆ. ದಯವಿಟ್ಟು ನಾವು ಅವುಗಳನ್ನು ಸಂರಕ್ಷಿಸಬೇಕು ಮತ್ತು ಅವು ರಸ್ತೆ ಮೇಲೆ ದಾಟಿ ಹೋಗಬೇಕಾದ್ರೆ ನಾವು ನಮ್ಮ ವಾಹನಗಳ ವೇಗವನ್ನು ತಗ್ಗಿಸಬೇಕು. ರಾತ್ರಿ ಹೊತ್ತು ವಾಹನಗಳನ್ನು ನಡೆಸಬೇಕಾದ್ರೆ ಅನಗತ್ಯವಾದ ಲೈಟ್ಗಳನ್ನು ವಾಹನಗಳಿಗೆ ಅಳವಡಿಸಿ ಬೆಳಕನ್ನು ಪ್ರಖರವಾಗಿ ಬೀರೋದ್ರಿಂದ ಅವು ಬಹಳ ವಿಚಲಿತಗೊಳ್ಳುತ್ತವೆ ಮತ್ತು ಅವುಗಳಿಗೆ ಹಾದಿ ಕಾಣೋದಿಲ್ಲ, ಹಾಗಾಗಿ ಅವು ಸಾವನ್ನಪ್ಪುತ್ತವೆ. ಕಳೆದ ಒಂದು ವಾರದೊಳಗೆ ಧಾರವಾಡದೊಳಗೆ ಸುಮಾರು 15 ಹೆಚ್ಚು ಹಾವುಗಳು, ಅದರೊಳಗೆ ಬಹುತೇಕ ವಿಷಕಾರಿ ಅಲ್ಲದ ಹಾವುಗಳು ಕೂಡ ಸತ್ತು ಹೋಗ್ಯಾವೆ. ವಾಹನ ನಡೆಸುವವರಿಗೆ ಲೈಸೆನ್ಸ್ ಅದ, ಪರವಾನಗಿ ಅದ ಅಂಥೇಳಿ ಅವರು ರಸ್ತೆ ಮೇಲೆ ವಾಹನ ಓಡಿಸಬಹುದು. ಆದರೆ ನಮ್ಮೊಟ್ಟಿಗೆ ಸಹಜೀವನ ನಡೆಸುವಂಥ ಪಕ್ಷಿ ಮತ್ತು ಪ್ರಾಣಿಗಳ ಜೀವವು ಅಷ್ಟೇ ಅಮೂಲ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಕಸ್ಮಾತ್ ನಾವೇನಾದರೂ ಹಾಸಿ ಸಿಕ್ಕೊಂಡು ಬಿದ್ದರೆ ಫಾರೆಸ್ಟ್ ಅಫೆನ್ಸಸ್ ಕೇಸಸ್ FOC ಮತ್ತು ಪೊಲೀಸ್ FIR ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ FIR ಪ್ರಥಮ ವರ್ತಮಾನ ಮಾಹಿತಿ ಆಧರಿಸಿ ವಿಚಾರಣೆಗೆ ಯೋಗ್ಯವಾದಂಥ ಅಪರಾಧ ಕೂಡ ಆಗ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ದಯವಿಟ್ಟು ಅವುಗಳಿದ್ರೆ ನಮ್ಮ ಬದುಕು ಸಹ್ಯ. ಹಾಗಾಗಿ ಅವುಗಳ ಸುರಕ್ಷತೆಯ ದೃಷ್ಟಿಯಿಂದ ನಾವೆಲ್ಲರೂ ಜವಾಬ್ದಾರಿಯಿಂದ ರಸ್ತೆ ಮೇಲೆ ವಾಹನ ಓಡಿಸೋಣ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ.